ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ನಾವು ಸಲ್ಲಿಸುವಂಥವರಾಗಿದ್ದೇವೆ. ತಿರುಗಿ ದೇವರ ವಾಕ್ಯ ಧ್ಯಾನದ ಕಡೆಗೆ ನಮ್ಮ ಮನಸ್ಸುಗಳನ್ನು ಹರಿಸೋಣ. ಕೀರ್ತನೆಗಳಲ್ಲಿ 143 ಅಧ್ಯಾಯ 10 ವಚನದಲ್ಲಿ ಕೀರ್ತನೆಗಾರನು ಈ ರೀತಿಯಲ್ಲಿ ಹೇಳುತ್ತಾ ಇದ್ದಾನೆ, ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಶುಭ ಕಾರ್ಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ. ಪ್ರಿಯರಾದ ದೇವ ಜನರೇ, ನಾವು ಕೆಲವು ದಿನಗಳಿಂದ ದೇವರ ಒಳ್ಳೆತನದ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಆತನು ನಿಜವಾಗಲೂ ಒಳ್ಳೆಯವನು ಅನ್ನುವುದನ್ನು ದೇವ ಜನರೇ, ಕೇವಲ ನಾನು ನಿಮಗೆ ಹೇಳ್ತೇನೆ ಅಥವಾ ಬೇರೆಯವರು ಹೇಳ್ತಾರೆ ಎಂಬುದಾಗಿ ನೀವು ಅದನ್ನು ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ವ್ಯಕ್ತಿಗತವಾಗಿ ಅನುಭವಿಸುವಂಥ ಅನೇಕ ಪ್ರಮೇಯಗಳನ್ನು, ಪರಿಸ್ಥಿತಿಗಳನ್ನು ದೇವರು ನಿನ್ನ ಜೀವಿತದಲ್ಲಿ ಒದಗಿಸಿ ಕೊಡ್ತಾ ಇದ್ದಾನೆ. ಹಾಗಿದ್ರೆ ಏನು ಮಾಡಬೇಕು ನೀನು? ಹೌದು ದೇವರೇ, ನನ್ನ ಸುತ್ತಲೂ ಇರುವಂಥ ಸ್ಥಿತಿಗತಿಗಳು, ಪರಿಸ್ಥಿತಿಗಳು, ಇವುಗಳ ಮೂಲಕವಾಗಿ ನೀನು ದೇವರೇ ಎಂಥ ದೇವರಾಗಿದ್ದೀ, ಒಳ್ಳೆಯ ದೇವರು ನೀನಾಗಿದ್ದೀ ಅನ್ನುವುದನ್ನು ನನಗೆ ತಿಳಿಸ್ತಾ ಇದ್ದೀ. ದೇವರೇ, ನನ್ನ ಕಣ್ಣುಗಳನ್ನು ತೆರೆಯ ಮಾಡು, ನನ್ನ ಹೃದಯ ನಿನ್ನ ಕಡೆಗೆ ತಿರುಗೋ ಹಾಗೆ ಮಾಡು ಸ್ವಾಮಿ. ನನ್ನ ಲಕ್ಷ್ಯ ಲೋಕದ ಕಡೆಗಲ್ಲ, ನಿನ್ನ ಕಡೆಗೆ, ನಿನ್ನ ಒಳ್ಳೆತನದ ಕಡೆಗೆ ತಿರುಗಿಸು. ದೇವರೇ, ನೀನು ನಿಜವಾಗಲೂ ಒಳ್ಳೆಯವನೇ ಆಗಿದ್ದಿ ಅನ್ನುವುದನ್ನು ನಾನು ವೈಯಕ್ತಿಕವಾಗಿ ಅನುಭವಿಸಬೇಕಾಗಿದೆ ದೇವರೇ ಎಂಬುದಾಗಿ ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಆತನ ಕಡೆಗೆ ನಿನ್ನ ಮನಸ್ಸನ್ನು ತಿರುಗಿಸುವುದಾಗಿದ್ದರೆ ಏನ್ಮಾಡ್ತಾನೆ ಗೊತ್ತಾ ದೇವರು? ಆತನು ಎಷ್ಟು ಒಳ್ಳೆಯವನು, ಹೌ ಗುಡ್ ಅ ಗಾಡ್ ಹಿ ಈಸ್ ಅನ್ನುವುದನ್ನು ನಿನಗೆ ಅನುಭವಿಸುವ ಹಾಗೆ ಕಲ್ಪಿಸಿಕೊಡ್ತಾನೆ. ಏನೇನು ಕಲ್ಪಿಸ್ತಾನೆ? ಎಲ್ಲವನ್ನು ಕೂಡ, ನಿನ್ನ ಸುತ್ತಲಿರುವಂಥ ಎಲ್ಲವನ್ನ, ನಿನ್ನ ಸಮಯ, ನಿನ್ನ ಸಾಮರ್ಥ್ಯ, ನಿನ್ನ ಸಂಬಂಧಗಳು, ನಿನ್ನ ಒಂದು ಉದ್ಯೋಗ, ನಿನ್ನ ಬರುವಂಥ ಲಾಭ, ಇವೆಲ್ಲವುಗಳಲ್ಲಿ ನಿನ್ನ ಪರಿಸ್ಥಿತಿಗಳ ಮೂಲಕವಾಗಿ ದೇವರು ಏನನ್ನು ತೋರಿಸ್ಲಿಕ್ಕಿದ್ದಾನೆ? ನಾನು ಒಳ್ಳೆಯವನೇ ಆಗಿದ್ದೇನೆ. ಆತನು ಹೇಳ್ತಾನೆ, ನನ್ನ ಪ್ರಿಯ ಮಗನೇ, ಮಗಳೇ, ನಾನು ಎಂಥ ಒಳ್ಳೆಯ ದೇವರು ಅನ್ನುವುದನ್ನು ನೀನು ಅನುಭವಿಸಿ ನೋಡು, ಅನುಭವಿಸಿ ನೋಡು. ಸುಮ್ಮನೆ ಬೇರೆಯವರು ಹೇಳಿದ್ದನ್ನು ಕೇಳಲಿಕ್ಕೆ ಹೋಗಬೇಡ, ನೀನು ಅನುಭವಿಸಿ ನೋಡು ಎಂಬುದಾಗಿ. ನನ್ನ ಪ್ರಿಯರೇ, ಇವತ್ತು ನಾನು ನಿಮಗೆ ಇದನ್ನು ಹೇಳ್ತಾ ಇರೋದಾಗಿದ್ದರೆ ಇದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಜೀವಿತದಲ್ಲಿ ನಾನು ಅದನ್ನು ಅನುಭವ ಮಾಡಿದ್ದೇನೆ. ನನ್ನ ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನ ಈ ಲೋಕದಲ್ಲಿರುವಂಥವನು ಅನುಭವ ಮಾಡಬಹುದಾದಂಥದ್ದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನನ್ನ ಅನುಭವ ಏನು ಅದ್ವಿತೀಯವಾದದ್ದಲ್ಲ, ನನಗಿಂತ ಹೆಚ್ಚಾದಂಥ ಅನುಭವ ನೀನು ಹೊಂದಬಹುದಾಗಿದೆ. ಹೇಗೆ? ಆತನ ವೈಯಕ್ತಿಕವಾದಂಥ ಸಂಬಂಧವನ್ನು ದೇವರ ಜೊತೆಗೆ ನೀನು ಇಟ್ಟುಕೊಳ್ಳುತ್ತಾ ಆತನ ಮಾರ್ಗದಲ್ಲಿ ನೀನು ನಡೆಯುತ್ತಾ ಹೋಗುವಾಗ ಏನು ಮಾಡ್ತಾನೆ ದೇವರು? ಆತನು ಎಂಥ ಒಳ್ಳೆಯ ದೇವರು ಅನ್ನುವುದನ್ನು ನಿನಗೆ ತಿಳಿಸಿಕೊಡ್ತಾನೆ, ನಿನಗೆ ಅನುಭವಿಸ ಮಾಡ್ತಾನೆ ಆತನು. ಆ ರೀತಿಯಲ್ಲಿ ನೀನು ನಿನ್ನ ಜೀವಿತದಲ್ಲಿ ಮಾಡಿದ್ದೀಯೋ, ಅನುಭವ ಮಾಡಿದ್ದೀಯೋ? ನನ್ನ ಪ್ರಿಯರೇ, ದೇವರು ಒಳ್ಳೆಯವನೇ ಆಗಿದ್ದಾನೆ ಅನ್ನುವುದನ್ನು ನಾವು ನೋಡುತ್ತಾ ನಾವು ಹೇಗೆ ಬರ್ತಾ ಇದ್ದೇವೆ? ಮುಂದೆ ಆತನು ಹೇಳ್ತಾನೆ, ದೇವರು ಒಳ್ಳೆಯವನಾದ ಕಾರಣ ಏನು ಮಾಡ್ತಾನೆ? ನಮಗೆ ಒದಗಿಸುವಂಥ ದೇವರು ಆತನಾಗಿದ್ದಾನೆ. ದೇವರು ಒಳ್ಳೆಯವನಾಗಿರುವುದರಿಂದ ಆತನು ಸಹನೆಯಿಂದ, ತಾಳ್ಮೆಯಿಂದ ನಮ್ಮ ಜೊತೆಗಿರುವಂಥ ದೇವರು ಆಗಿದ್ದಾನೆ. ಮತ್ತು ದೇವರು ಒಳ್ಳೆಯವನಾಗಿರುವುದರಿಂದ ನಮ್ಮನ್ನು ಸಂರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ನನ್ನ ಪ್ರಿಯರೇ, ಇನ್ನು ಇವತ್ತು ನಾವು ನೋಡೋಣ, ದೇವರು ಒಳ್ಳೆಯವನಾಗಿರುವುದರಿಂದ ಏನು ಮಾಡ್ತಾನೆ ಗೊತ್ತಾ? ಆತನು ನಿನ್ನನ್ನು ತನ್ನ ಮಾರ್ಗದಲ್ಲಿ ಆತನು ನಡೆಸುತ್ತಾನೆ, ನಿನಗೆ ಮಾರ್ಗದರ್ಶನವನ್ನು ಕೊಡುವ ಆತನಾಗಿದ್ದಾನೆ ಅನ್ನುವುದನ್ನು ಈ ವಚನದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯರೇ, ಕೇಳಿದ್ರ ಈ ವಚನ? ನಾನು ಓದಿದ್ದು ಇನ್ನೊಂದು ಸಾರಿ ಕೇಳಿ. 143 ಕೀರ್ತನೆ 10 ವಚನ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಏನು ಮಾಡಬೇಕಪ್ಪ ದೇವರೇ? ಕಲಿಸು, ಕಲಿಸು ದೇವರೇ. ಟೀಚ್ ಮೀ ಓ ಲಾರ್ಡ್, ಟೀಚ್ ಮೀ, ನನಗೆ ಬೋಧಿಸು ದೇವರೇ. ಬೇಕು ನನಗೆ ಬೋಧನೆ, ನಾನು ಕೇಳಬೇಕಾಗಿದೆ ದೇವರೇ. ನನ್ನ ಕಿವಿಗಳು ಎಲ್ಲೆಲ್ಲೋ ಇವೆ, ನನ್ನ ಲಕ್ಷ್ಯ ಎಲ್ಲೆಲ್ಲೋ ಇದೆ, ನಿನ್ನ ಕಡೆಗೆ ನನ್ನ ಗಮನ ಸೆಳೆಯಬೇಕಾಗಿದೆ ದೇವರೇ, ಅದಕ್ಕೋಸ್ಕರ ನನಗೆ ಕಲಿಸು. ಮುಂದೆ ಆತನು ಹೇಳ್ತಾನೆ, ನನ್ನ ದೇವರು ನೀನಲ್ಲವೋ? ಅಯ್ಯೋ ನನ್ನ ಪ್ರಿಯನೇ, ನೀನು ಇದನ್ನು ಹೇಳಬಲ್ಲಿಯೋ? ನೀನು ನಿಜ ದೇವರ ಕಡೆಗೆ ನಿನ್ನ ಮುಖವನ್ನು ತಿರುಗಿಸಿ ದೇವರೇ, ಹೌದು ನೀನು ನನ್ನ ದೇವರು ಅಲ್ಲವೋ ಎಂಬುದಾಗಿ ಹೇಳಿಯೇ ಮುಂದೆ ಹೇಳ್ತಾನೆ, ಶುಭ ಕಾರ್ಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಎಂಥ ಆತ್ಮನು ಆತನು? ಶುಭ ಕಾರ್ಯಾದವನು ಅಂದರೆ ಆತನು ಒಳ್ಳೆಯವನೇ ಆಗಿದ್ದಾನೆ. ನನ್ನನ್ನು ಎದರಲ್ಲಿ ನಡೆಸು? ಮಟ್ಟ ನೆಲದಲ್ಲಿ ನನ್ನನ್ನು ನಡೆಸು, ನೇರವಾದ ಮಾರ್ಗ, ನೀಟಾದಂಥ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಆತನು ಹೇಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ಒಳ್ಳೆಯವನಾಗಿರುವುದರಿಂದ ಆತನು ಏನು ಮಾಡ್ತಾ ಇದ್ದಾನೆ ನಿನ್ನ ಜೀವಿತದಲ್ಲಿ?
ನಿನಗೆ ಮಾರ್ಗ ತೋರಿಸುತ್ತಾ ಇದ್ದಾನೆ. ಇಕ್ಕಟ್ಟಾದ ಮಾರ್ಗದಲ್ಲಿ ನೀನು ಹೋಗು, ನಿತ್ಯ ಜೀವದ ಕಡೆಗೆ ಹೋಗುವಂಥ ಮಾರ್ಗದಲ್ಲಿ ನೀನು ಹೋಗು ಎಂಬುದಾಗಿ ನಿನ್ನ ಜೀವಿತದ ಪ್ರತಿಯೊಂದೊಂದು ಕ್ಷೇತ್ರದಲ್ಲಿಯೂ ಕೂಡ ನಿನಗೆ ಮಾರ್ಗದರ್ಶನ ಗೈಡೆನ್ಸ್ ಕೊಡುವ ಆತನು, ಆತನ ಚಿತ್ತ ನಿನ್ನ ಜೀವಿತಕ್ಕೋಸ್ಕರ ಏನಿದೆ ಅನ್ನುವುದನ್ನು ತಿಳಿಸಿ ಹೇಳುವುದಕ್ಕಾಗಿ ಆತನು ಪ್ರಯಾಸ ಪಡ್ತಾ ಇದ್ದಾನೆ. ಪ್ರಶ್ನೆ ಇಷ್ಟೇ, ನೀನು ಕೇಳ್ತಾ ಇದೆಯಾ? ಆತನ ಸ್ವರ ಕೇಳುವ ಹಾಗೆ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.